ಆಗುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಅಸೆಂಬ್ಲಿ ಚುನಾವಣೆ ಬಳಿಕ ಸಂಸದೆ ಸುಮಲತಾ ಅವರು ಸೈಲೆಂಟ್ ಆಗಿದ್ದಾರಾ? ಬಿಜೆಪಿ ಅಭ್ಯರ್ಥಿಗಳ ಸೋಲಿನ ನಂತರ ಸುಮಲತಾ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಬಿಜೆಪಿಗೆ ಬೆಂಬಲ ಅಂತ ಹೇಳಿದವರು ಯಾಕೆ ಇವಾಗ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸೊ ಆಗೊಮ್ಮೆ ಈಗೊಮ್ಮೆ ಕಾಣಿಸ್ಕೊಳ್ತಾ ಇದ್ರು, ಬಟ್ ಯಾಕೋ ಇತ್ತೀಚೆಗೆ ಸುಮಲತಾ ಅವರು ಯಾವುದೇ ವಿಚಾರಗಳಲ್ಲೂ ಕೂಡ ಸೊ ರಿಯಾಕ್ಷನ್ ಅನ್ನು ಕೂಡ ಕೊಡ್ತಾ ಇಲ್ಲ, ಯಾವುದಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೈಲೆಂಟ್ ಆಗಿರೋದು ಗೊತ್ತಾಗ್ತಾ ಇದೆ. ಮಂಡ್ಯದತ್ತ ಹೆಚ್ಚು ಮುಖ ಮಾಡ್ತಾ ಇಲ್ಲ ಸಂಸದೆ ಸುಮಲತಾ ಅಂತ ಒಂದು ವಿಚಾರಗಳು ಕೂಡ ಬರ್ತಾ ಇದೆ. ರಾಜಕೀಯದ ಹಾದಿಯನ್ನ ಎಡವಟ್ಟೇನಾದ್ರೂ ಮಾಡ್ಕೊಂಡ್ಬಿಟ್ರ ಸುಮಲತಾ ಅವರು? ರಾಜಕಾರಣದ ಆಸಕ್ತಿಯನ್ನೇ ಕಳೆದುಕೊಂಡ್ಬಿಟ್ಟಿದ್ದಾರ ಸಂಸದೆ ಸುಮಲತಾ ಹೇಗೆ ಅನ್ನೋದು ಒಂದು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಸೊ ಬಾಹಿರಂಗವಾಗಿ ನಾನು ಬಾಹ್ಯ ಬೆಂಬಲವನ್ನ ಕೊಡ್ತೀನಿ ಬಿಜೆಪಿ ಅವರಿಗೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಮೇಲೆ ಎಲ್ಲೋ ಒಂದು ಕಡೆಗೆ ಬಿಜೆಪಿಯ ಅಭ್ಯರ್ಥಿಗಳ ಸೋಲಿನ ನಂತರ ಸುಮಲತಾ ಅವರು ಸೈಲೆಂಟ್ ಆಗಿದ್ದಾರೆ. ಸೊ ಯಾರಿಗೂ ಕೂಡ ಸಪೋರ್ಟ್ ಮಾಡೋದು ಬೇಡ, ತಟಸ್ಥವಾಗಿ ಇದ್ಬಿಡೋಣ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರಾ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ನೋಡಬೇಕು. ಮಂಡ್ಯದ ಕಡೆ ಕೂಡ ಅವರು ಸೊ ಸ್ವಲ್ಪ ದಿನಗಳಿಂದಲೂ ಕೂಡ ಹೋಗಿಲ್ಲ ಅನ್ನೋದು ಒಂದು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಒಂದು ಕಡೆಗೆ ಸುಮಲತಾ ಅವರು ಇತ್ತೀಚಿನ ದಿನಗಳಲ್ಲಿ ಆಕ್ಟಿವ್ ಇಲ್ವಾ ಅಂತ ಅನ್ನಿಸ್ತಾ ಇದೆ. ಸೊ ರಾಜಕೀಯದ ಮೇಲೆ ಆಸಕ್ತಿಯೇ ಇಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಅವರು ಒಮ್ಮೊಮ್ಮೆ ಕಾಣಿಸ್ಕೊಳ್ತಾರೆ. ಸೊ ಏನು ಅವ್ರ ಬಗ್ಗೆ ಅಪ್ಡೇಟ್ಸ್ ಏನು ಸಿಗ್ತದೆ ಸದ್ಯದ ಮಟ್ಟಿಗೆ? ಖಂಡಿತವಾಗ್ಲೂ ಶ್ರುತಿ, ಯಾಕಂದ್ರೆ ಪಕ್ಷೇತರ ಸಂಸದೆ ಮತ್ತೆ ಬಿಜೆಪಿ ಬೆಂಬಲಿತ ಸಂಸದೆ ಮಂಡ್ಯ ಸಂಸದೆ ಆಗಿರತಕ್ಕಂಥ ಸುಮಲತಾ ಅಂಬರೀಶ್ ಅವರು ಎಲ್ಲೋ ಒಂದ್ ಕಡೆ ತಟಸ್ಥ ನಿಲುವನ್ನು ತಾಳಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಆಪ್ತ ಮೂಲಗಳಿಂದ ಕೇಳಿ ಬರ್ತಾರಂಥದ್ದು. ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ಅಂದ್ರೆ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಯಿತು, ಅದಾದ ನಂತರವಾಗಿ ಅವರು ಹೆಚ್ಚಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಮುಖ್ಯವಾಗಿ ಅವರ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲೇ ಒಂದು ರೀತಿ ಅಂದ್ರೆ ಮಂಡ್ಯ ಮೈಶುಗರ್ ಕಾರ್ಖಾನೆಯ ಉದ್ಘಾಟನೆ ಕಾರ್ಯಕ್ರಮಕ್ಕಷ್ಟೇ ಅವರು ಕಾಣಿಸ್ಕೊಂಡಿದ್ರು, ಅದಾದ ನಂತರವಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಮತ್ತೆ ಮಂಡ್ಯದ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅವರೆಲ್ಲೂ ಕೂಡ ಭೇಟಿಯನ್ನು ಕೊಡ್ತಾ ಇರಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಮತ್ತೆ ಈಗಾಗಲೇ ಬಿಜೆಪಿಗೆ ಬೆಂಬಲವನ್ನು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ರು, ಮತ್ತೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲೂ ಕೂಡ ಅವರು ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಎಲ್ಲೋ ಒಂದು ಕಡೆಗೆ ವಿಧಾನಸಭಾ ಚುನಾವಣೆ ಆದ್ಮೇಲೆ ಎಲ್ಲೂ ಕೂಡ ಅವರು ಬಿಜೆಪಿ ಕಚೇರಿಯಲ್ಲಾಗಿರ್ಬೋದು ಮತ್ತೆ ರಾಜ್ಯ ಬಿಜೆಪಿ ನಾಯಕರ ಜೊತೆ ಆಗಿರ್ಬೋದು ಮತ್ತೆ ಮಂಡ್ಯದಲ್ಲಾಗಿರ್ಬೋದು ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಅವರು ಚುನಾವಣೆ ಮೇಲಿನ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಅವರು ನಿಲ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಗೊಂದಲ ಕೂಡ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಲೋಕಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅಂದ್ರೆ ಆ ಸ್ವಾಭಿಮಾನಿ ಹೆಸರಲ್ಲಿ ಏನು ಚುನಾವಣೆ ಎದುರಿಸಿದ್ರು, ಆಗ ಒಂದ್ ರೀತಿ ಸಿಂಪತಿ ಮೇಲೆ ಅವರು ಚುನಾವಣೆ ಗೆಲ್ಲುವಂತ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತೆ ಪರೋಕ್ಷವಾಗಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಬಿಜೆಪಿ ಎರಡು ಪಕ್ಷಗಳು ಕೂಡ ಜೊತೆಗೂಡಿ ಅವರನ್ನ ಗೆಲ್ಲಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಬರುವಂತ ದಿನಗಳಲ್ಲಿ ಈಗಾಗಲೇ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಗಿನ್ನ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಒಂದ್ ರೀತಿ ಮುಂದಾಗಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಶಕ್ತಿ ಕೂಡ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಈಗ ಈ ಬಾರಿ ಸುಮಲತಾ ಅಂಬರೀಶ್ ಅವರನ್ನು ಕೂಡ ಕಾಂಗ್ರೆಸ್ ನಾಯಕರು ಬೆಂಬಲಿಸಿದ ಅನುಮಾನ ಆಗಿದೆ. ಕಾಂಗ್ರೆಸ್ನ ಪಕ್ಷದ ಸ್ಥಳೀಯ ನಾಯಕರನ್ನ ಅಲ್ಲಿ ಕಣಕ್ಕಿಳಿಸುವ ಒಂದು ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಬಿಜೆಪಿಯ ಅಭ್ಯರ್ಥಿಯಾಗೂ ಕೂಡ ಸುಮಲತಾ ಅಂಬರೀಶ್ ಅವರನ್ನ ಕಣಕ್ಕಿಳಿಸುವ ಅನುಮಾನ ಆಗಿದೆ. ಯಾಕಂದ್ರೆ ಬಿಜೆಪಿ ಕಳೆದ ಬಾರಿ ಏನು ಸುಮಲತಾ ಅಂಬರೀಶ್ ಅವರಿಗೆ ಮಂಡ್ಯದಲ್ಲಿ ಶಕ್ತಿ ಇತ್ತು, ಅದೇ ರೀತಿಯಂತ ಶಕ್ತಿ ಈಗ ಬರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಇಲ್ಲ. ಹೀಗಾಗಿ ಬಿಜೆಪಿಗೂ ಕೂಡ ಸ್ಥಳೀಯ ಮಟ್ಟದ ನಾಯಕರಿಗೆ ಕೊಡುವಂತ ನಿಟ್ಟಲ್ಲೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಒಂದು ರೀತಿ ಸುಮಲತಾ ಅಂಬರೀಶ್ ಅವರು ಈ ಒಂದು ನಡೆಯಿಂದಾಗಿ ಒಂದು ರೀತಿ ಗೊಂದಲಕ್ಕೀಡಾಗಿದ್ದಾರೆ. ಯಾವ ರೀತಿಯಾಗಿ ನಾನೇನು ಬಿಜೆಪಿ ಬೆಂಬಲ ಮಾಡಿ ಎಡವಟ್ಟೇನಾದ್ರು ಮಾಡ್ಕೊಂಡ ಅಂದ್ರೆ ಈ ಹಿಂದೆ ಮಂಡ್ಯ ಭಾಗದಲ್ಲಿ ಚುನಾವಣೆ ಎದುರಿಸಿದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಚುನಾವಣೆಯನ್ನು ಎದುರಿಸಿದ್ರು, ಆದ್ರೆ ಅಷ್ಟು ಮಟ್ಟಿಗೆ ಸಫಲವನ್ನ ಕೊಟ್ಟಿರಲಿಲ್ಲ. ಈಗ ಬಿಜೆಪಿ ಅನಿವಾರ್ಯವನ್ನು ಬೆಂಬಲಿಸಿದ್ದಾರೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ತಮ್ಮ ನಿಲುವು ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿ ಗೊಂದಲಕ್ಕೀಡಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಬರುವಂತ ಚುನಾವಣೆಯಲ್ಲಿ ನಾವು ನಿಲ್ಬೇಕಾ ಅಥವಾ ಯಾವ ಪಕ್ಷದಿಂದ ನಿಲ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿ ಗೊಂದಲಕ್ಕೀಡಾಗಿರುವಂತದ್ದು. ಹಾಗಾಗಿನೇ ಒಂದ್ ರೀತಿ ಏನಾದರೂ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿವಂತ ಒಂದು ಕೆಲಸವನ್ನ ಸುಮಲತಾ ಅಂಬರೀಶ್ ಅವರು ಈಗಲಿಂದನೇ ಮಾಡಕ್ ಶುರು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರ ಆಪ್ತ ವಲಯಗಳಿಂದ ಕೇಳಿ ಬರ್ತಾರಂತದ್ದು ಶ್ರುತಿ. ಓಕೆ ಕೃಷ್ಣ, ಥ್ಯಾಂಕ್ ಯು ತುಂಬಾ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಸಕ್ಕರೆ ಕಾರ್ಖಾನೆಗೆ